ಸಹ ನಿರ್ಮಾಪಕರು ನಾವು ಬೇರೆ ಬೇರೆ ಕಾರ್ಮಿಕರು ಇಂಡಸ್ಟ್ರಿಯನ್ನು ಸೇರಿರತಕ್ಕಂಥವ್ರು ಅಂತೇಳಿ ಬಹಳ ಜನ ನನಗೆ ಕಮೆಂಟ್ ಮಾಡಿದಾಗ ನನಗೆ ಬಹಳ ನೋವಾಯಿತು. ಅಯ್ಯೋ, ಇವತ್ತು ಏನು ಕೆಲಸ ಕಾರ್ಯ ಇಲ್ಲ, ದುಡಿಮೆ ಇಲ್ಲ, ದುಡ್ಡು ಇಲ್ಲ, ಇಂಥ ಬಡ ಕುಟುಂಬಗಳಿಗೆ ನಾವು ನೆರವಾಗಬೇಕು ಅಂತೇಳಿ ಅವತ್ತು ಅಕ್ಷಯ ತೃತೀಯ ದಿನ ನಾನು ಕೆಲವರಿಗೆಲ್ಲ ಅವತ್ತು ಕೊಟ್ಟೆ. ನಾನು ಒಂದು 500 ಕಿಟ್ ಅಂತ ರೆಡಿ ಮಾಡ್ಕೊಂಡ್ಬಂದೆ. ಅಲ್ಲಿ ಬಂದು ಒಂದು 2000 ಜನ ಬಂದ್ಬಿಟ್ಟಿದ್ರು. ಅವತ್ತು ಅವ್ರಿಗೆ ನಾನು ಮಾತನ್ನು ಕೊಟ್ಟಿದ್ದೆ, ಇನ್ನೊಂದು ವಾರ ಬಿಟ್ಟು ಮತ್ತೆ ಕೊಡ್ತೀನಿ ಅಂತೇಳಿ ನಮ್ಮ ರೂಪಾಯಿಯರವರು ನನ್ನ ಜೊತೆಲಿ ನಿಂತ್ಕೊಂಡು ಇದಕ್ಕೆಲ್ಲ ಆರ್ಗನೈಸ್ ಮಾಡಿ, ಯಾರು ನಿಜವಾದ ನೀಡಿ ಪೀಪಲ್ ಇದ್ದಾರೆ, ನಿಜವಾಗ್ಲೂ ಹಸಿದವರಿಗೆ ಅಣ್ಣ ಕೊಡೋದ್ರಲ್ಲಿ ದೇವರನ್ನ ನೋಡಬೇಕು ಅಂತೇಳಿ ಈ ಒಂದು ಕಾರ್ಯಕ್ರಮವನ್ನು ಇವತ್ತು ಮುಂದುವರಿದ ಭಾಗವಾಗಿ ನಮಗೆ ರಾಗಿಣಿ ಅವರು, ರೂಪಿಕಾ ಅವರು, ಮತ್ತೆ ಎಲ್ಲ ಕೂಡ ಸಹ ಕಲಾವಿದರು ಎಲ್ಲ ಕೂಡ ನನ್ನ ಜೊತೆಲಿ ನಿಂತ್ಕೊಂಡಿದ್ದ ಮಾಡೋಣ ಸರ್ ಒಳ್ಳೆ ಕಾರ್ಯ ಅಂತೇಳಿ ಇವತ್ತು ನನ್ನ ಕರೆಸ್ಕೊಂಡು ನನ್ನ ಜೊತೆಲಿ ಇದನ್ನು ಹಂಚುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ. ಬಹಳ ಖುಷಿ ಇದೆ ನನಗೆ. ಅಷ್ಟೇ ಅಲ್ಲ, ಈಗ ಇನ್ನು ಈ ಕಾರ್ಮಿಕರೆಲ್ಲ ಬೇರೆ ಬೇರೆ ಊರುಗಳಿಗೆ ಹೋಗುವಂತ ಮೆಜೆಸ್ಟಿಕ್ ಗೆ ಹೋಗ್ತಾ ಇದ್ದಾರೆ. ಅಲ್ಲಿ ಕೂಡ ಊಟ ರೆಡಿ ಇದೆ, ಅಲ್ಲಿ 1000 ಊಟ ರೆಡಿ ಮಾಡಿ ಇಟ್ಟಿದ್ದೀನಿ. ಅಲ್ಲಿ ಕೂಡ ಹೋಗಿ ಹಂಚುವಂತ ಕೆಲಸವನ್ನ ಈಗ ನಾನು ಮಾಡ್ತಾ ಇದ್ದೀನಿ. ಬಹಳ ಖುಷಿ ಇದೆ. ಯಾರು ಕೂಡ ಒಂದು ಹೊತ್ತಿಗೆ ಅನ್ನ ಇಲ್ಲ, ಹೊಟ್ಟೆ ಹಸಿವಾಗ್ತಾ ಇದ್ರೆ ಒಂದು ಪರದಾಡುವಂತ ಕೆಲಸ ಇರಬಾರ್ದು ಅಂತೇಳಿ ಇಂತ ಒಂದು ಕೆಲಸವನ್ನ ನಾನು ಮುಂದುವರಿಸಿಕೊಂಡು ಹೋಗ್ತಾ ಇದ್ದೀನಿ. ಸರ್, ಕಲಾವಿದರು ಮತ್ತೆ ಚಿತ್ರರಂಗಿಗಳು ಎಷ್ಟು ಸ್ವಾಭಿಮಾನಿಗಳಂದ್ರೆ ಅವ್ರು ಅಷ್ಟೇ ಇದ್ರು ಕೂಡ ಯಾರನ್ನ ಕೇಳಲ್ಲ. ನೀವು ಸ್ವಯಂ ಪ್ರೇರಿತವಾಗಿ ಬಂದು ಕೊಡ್ತಾ ಇರುವಂತದ್ದು ಸ್ವಯಂ ಪ್ರೇರಿತವಾಗಿ ಕೊಟ್ಟದ ಅಥವಾ ಯಾರಾದ್ರೂ ಕೊಡಿ ಅನ್ನುವಂಥದ್ದು ಏನಾದ್ರು ಕೇಳಿದ್ರ ಹಾಗೆ? ನಾನು ಸ್ವಯಂ ಪ್ರೇರಿತನಾಗಿ ಪ್ರಾರಂಭ ಮಾಡಿರತಕ್ಕಂಥದ್ದು ಬೆಂಗಳೂರು ನಗರ ಅಷ್ಟೇ ಅಲ್ಲ, ಇಡೀ ರಾಜ್ಯದಲ್ಲಿ ಫೇಸ್ಬುಕ್ ಲೈವ್ ಬಂದು ಯಾರು ನೀಡಿ ಪೀಪಲ್ ಇದ್ದಾರೆ ಅವ್ರಿಗೆ ಅಲ್ಲಲ್ಲೇ ನನ್ನ ಸಂಘಟನೆ ಇದೆ, ನನ್ನ ಜನ ಇದ್ದಾರೆ, ಅವ್ರಿಗೆ ಫೋನ್ ಮಾಡಿ ಬೇರೆ ಬೇರೆ ಊರುಗಳಲ್ಲಿ ಬೇರೆ ಬೇರೆ ಜಿಲ್ಲೆಗಳಲ್ಲಿ ತಾಲೂಕುಗಳಲ್ಲಿ ಕೂಡ ರೇಷನ್ ಅನ್ನು ಹಂಚುವಂತ ಕೆಲಸವನ್ನು ಮಾಡ್ತಾ ಇದ್ದೀನಿ. ಬೆಂಗಳೂರು ಸಿಟಿಯಲ್ಲಿ ಕೂಡ ಹಲವಾರು ಪ್ರದೇಶಗಳಲ್ಲಿ ಎಲ್ಲಿ ನೀಡಿ ಪೀಪಲ್ ಇದ್ದಾರೆ ಅವ್ರಿಗೆ ಔಷಧಿ ಕೊಡೋದಿರ್ಬೋದು, ರೇಷನ್ ಕೊಡೋದಿರ್ಬೋದು, ಊಟ ಕೊಡೋದಿರ್ಬೋದು, ಇದನ್ನು ಸತತವಾಗಿ 42 ದಿವಸಗಳನ್ನ ಮಾಡ್ಕೊಂಡು ಬರ್ತಾ ಇದ್ದೀನಿ. ಬಹುಶಃ ಇದರಲ್ಲಿ ನನಗೆ ಭಾರಿ ಖುಷಿ ಇದೆ. ಅದರಿಂದ ಈ ಕೆಲಸವನ್ನ ಮುಂದುವರಿಸಿಕೊಂಡು ಹೋಗ್ತಾ ಇದ್ದೀನಿ. ನಮ್ಮ ಪರಿಶಾಂತ ಸನ್ಮಾನ್ಯ ದೇವೇಗೌಡರು ಒಂದು ಮಾತನ್ನು ಹೇಳ್ತಾರೆ, ಯಾವಾಗಲೂ ನೀನ್ ಏನೇ ದಾನ ಮಾಡಪ್ಪ, ಹಸಿದವರಿಗೆ ಅನ್ನ ಕೊಟ್ಟಾಗ ನಿಜವಾಗ್ಲೂ ನೀವು ಮಾಡೋ ಕಾರ್ಯಕ್ಕೆ ದೇವ್ರನ್ನ ನೋಡ್ದಂಗೆ ಇರುತ್ತೆ, ಇದನ್ನ ಮಾಡಪ್ಪ ಶರವಣ ಅಂತೇಳಿ ನನಗೆ ಪದೇ ಪದೇ ಹೇಳೋರು. ಅವರ ಒಂದು ಸಿದ್ಧಾಂತ ತತ್ವವನ್ನ ನಮ್ಮ ನಾಯಕರಾದ ಕುಮಾರಣ್ಣ ಅವರು ಕೂಡ ಬಡವರು ಕಟ್ರೆ ಅಷ್ಟೇ ಪ್ರೀತಿ, ಅವರು ಕೂಡ ನನಗೆ ಹೇಳ್ಕೊಟ್ಟಿರತಕ್ಕಂಥ ಈ ತತ್ವಗಳನ್ನ ಸಿದ್ಧಾಂತಗಳನ್ನ ನಾನು ಪಾಲನೆ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ನಮ್ಮ ನಾಯಕರು ಕುಮಾರಣ್ಣ ಅವರು, ನಮ್ಮ ವರಿಷ್ಠ ದೇವೇಗೌಡರು ಏನೊಂದು ತತ್ವ ಇದೆ, ಆದರ್ಶ ಇದೆ, ಅದನ್ನು ಮುಂದುವರಿಸ್ತೀನಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ನಟಿ ರಾಷನ್ ಕಿಟ್ಸ್ ಪ್ಲಸ್ ಜಸ್ಟ್ ಮೋರ್ 200 ಪ್ಲಸ್ ರಾಷನ್ ಕಿಟ್ಸ್ ಸರ್ಕಾರದಿಂದ ಟೆಕ್ನಿಷಿಯನ್ಸ್ಗೆ, ನಮ್ಮ ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಡಿಪಾರ್ಟ್ಮೆಂಟ್ಸ್ಗೆ ಬೇರೆ ಬೇರೆ ಡಿಪಾರ್ಟ್ಮೆಂಟ್ಸ್ ಅಲ್ಲಿ ಡಿವೈಡ್ ಮಾಡಿ ಅವ್ರಿಗೆ ಯಾರ್ಯಾರಿಗೆ ಮ್ಯಾಕ್ಸಿಮಮ್ ನೀಡ್ ಇತ್ತು ಅವರವ್ರಿಗೆ ಕರೆಸಿ ಇವತ್ತು ರಾಷನ್ ಕಿಟ್ಸ್ ಕೊಡ್ತಾ ಇದ್ದೀವಿ. ಇಟ್ಸ್ ತುಂಬ ಖುಷಿ ಆಗುತ್ತೆ ಬಿಕಾಸ್ ಈ ಟೈಮಲ್ಲಿ ಎಲ್ಲರೂ ಜೊತೆಗೆ ಸೇರಿ ಕೆಲಸ ಮಾಡಿದ್ರೆ ಮಾತ್ರ ಪ್ರತಿಯೊಬ್ಬರು ಪರ್ಸನ್ಗೆ ಹೆಲ್ಪ್ ಆಗುವಂಥ ಒಂದು ಆಪರ್ಚುನಿಟಿ ಸಿಗುತ್ತೆ. ಸೊ ಐ ಆಮ್ ರಿಯಲಿ ಹ್ಯಾಪಿ ಥ್ಯಾಂಕ್ಫುಲ್, ಯಾಕಂದರೆ ಎಲ್ಲರೂ ಮುಂದೆ ಬಂದು ಅವ್ರವ್ರ ಕಡೆಯಿಂದ ಎಷ್ಟು ಆಗ್ತಾ ಇದೆ, ಲೈಕ್ ನಾನು ನನ್ನ ಕಡೆಯಿಂದ ಎಷ್ಟು ಮಾಡ್ತಾ ಇದ್ದೀನಿ, ಸರ್ ಅವ್ರ ಕಡೆಯಿಂದ ಎಷ್ಟು ಆಗ್ತಾ ಇದೆ, ಎಷ್ಟು ಮ್ಯಾಕ್ಸಿಮಮ್ ಮಾಡ್ಬೋದು, ಅವರು ಎಲ್ಲರೂ ಕಾಂಟ್ರಿಬ್ಯೂಷನ್ಸ್ ಸಿ ಒಂದು ಪರ್ಸನ್ ಮಾಡಿದ್ರೆ ಸಾಧ್ಯ ಇಲ್ಲ, ಎಲ್ಲರೂ ಜೊತೆಗೆ ಸೇರಿ ಮಾಡಿದಾಗ ದ್ಯಾಟ್ ಇಸ್ ವೆನ್ ದ ಪರ್ಪಸ್ ಆಫ್ ಫೀಡಿಂಗ್ ಪೀಪಲ್ ಸರ್ ಹೇಳಾಗಲಿ, ಇಲ್ಲ ಗಿವಿಂಗ್ ರಾಶನ್ಸ್ ಟು ಪೀಪಲ್ ಆಗುತ್ತೆ. ಸೊ ಐ ಆಮ್ ವೆರಿ ಹ್ಯಾಪಿ.
ಸಂಕಷ್ಟಕ್ಕೊಳಗಾಗಿದೆ ಚಿತ್ರರಂಗ. ಅದರಲ್ಲಿ ಸ್ಟಾರ್ ನಟರು ನಿರ್ಮಾಪಕರು ನಿರ್ದೇಶಕರಿಗೆ ಹೇಗೋ ಆಗುತ್ತೆ, ಆದ್ರೆ ತೆರೆ ಹಿಂದೆ ಕೆಲಸ ಮಾಡ್ತಾರೆ ಜೂನಿಯರ್ ಆರ್ಟಿಸ್ಟ್ಗಳು, ಸಣ್ಣ ಸಣ್ಣ ಕಲಾವಿದರಿಗೆ ಎಷ್ಟು ತೊಂದರೆ ಆಗ್ತಾ ಇದೆ ಲಾಕ್ಡೌನ್. ಅಲ್ಲ, ಬಹಳಷ್ಟು ತೊಂದರೆ ಆಗ್ತಾ ಇದೆ. ನಾನು ಥ್ಯಾಂಕ್ಫುಲ್ ಟು ಶರವಣ ಸರ್ ಇವತ್ತು, ಯಾಕೆ ಅಂದ್ರೆ ಅವ್ರು ಹೇಳಿದಂಗೆ ನಾನು ಮೊದಲು ನಾನು ಎಂ ಡಿ ಕೌಶಿಕ್ ಸರು, ಮಳವಳ್ಳಿ ಸಾಯಿ ಕೃಷ್ಣ ಸರು, ನಾವೆಲ್ಲ ಫೋನ್ ಪೇ ಮೂಲಕನೇ 1,000 ರೂಪಾಯಿ, ಯಾಕೆಂದ್ರೆ ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡಬೇಕು, ಮತ್ತೆ ನಾವು ಲಾಕ್ಡೌನ್ ಆಗಿದ್ದಾಗ ಮನೆಯಿಂದ ಹೊರಗೆ ಬರಬಾರ್ದು ಅಂತಾನೆ ನಾಗನಾಥ್ ಜೋಶಿ ಅವರು ಅವರೆಲ್ಲ ಕೊಟ್ಟಾಗ ನಾವು 1,000 ರೂಪಾಯಿ ಫೋನ್ ಪೇ ಮೂಲಕನೇ ಚಿತ್ರರಂಗದಲ್ಲಿ ಅನೇಕರಿಗೆ ಅದೇ ರೀತಿ ಟ್ರಾನ್ಸ್ಫರ್ ಮಾಡಿಕೊಂಡೆ, ನಿಮಗೆ ಬೇಕಾದ ನೀವೇ ತಗೊಳ್ಳಿ ನಿಮ್ಮ ಮನೆ ಹತ್ರ ಅಂತ. ಅದೇನಾಯ್ತು, ಹೋಗ್ತಾ 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 1,000 ಜನ ಫೋನ್ ಮಾಡಕ್ ಶುರು ಮಾಡಿದ್ರು, ಮೇಡಮ್ 500 ರೂಪಾಯಿ ಆದ್ರೂ ಕೊಡಿ, 300 ರೂಪಾಯಿ ಆದ್ರೂ ಕೊಡಿ, ಮತ್ತೆ ಅಟ್ಲೀಸ್ಟ್ ನನಗೆ ರೇಷನ್ ಕೊಡಿ ಅಂತ. ಅವಾಗ ಸರ್ದು ಎಲ್ಲ ಕಡೆ ನೋಡ್ತಾ ಇದ್ದೆ ನಾನು, ಅವರು ಕರ್ನಾಟಕದಾದ್ಯಂತ 15,000ಕ್ಕೂ ಹೆಚ್ಚು ಜನಕ್ಕೆ ಕೊಡಕ್ ಶುರು ಮಾಡ್ಕೊಂಡಿದ್ರು. ಅವಾಗ ನನಗೆ ಸರ್ ಮೊದ್ಲಿಂದ ಗೊತ್ತಿದ್ರಿಂದ ನಾನು ಅವರನ್ನ ರಿಕ್ವೆಸ್ಟ್ ಮಾಡಿಕೊಂಡೆ, ಸರ್ ನೀವು ಹೇಳ್ದಂಗೆ ಚಿತ್ರರಂಗದವ್ರು ನಾವೆಲ್ಲ ಬಹಳ ಸ್ವಾಭಿಮಾನಿಗಳು, ಯಾರತ್ರನು ಅವಾಗ ನಾವು ಕೇಳಲ್ಲ, ಆದ್ರೆ ನಾನು ನನ್ನ ಸಹೋದ್ಯೋಗಿಗಳಿಗೆ ಕೊಡಬೇಕು ಅಂತ ಅವ್ರ ಕಷ್ಟ ನಾವು ತಿಳ್ಕೊಂಡಾಗ, ಈ ಟೈಮಲ್ಲಿ ಎಸ್ಪೆಷಲಿ ಲಾಕ್ಡೌನ್ ಟೈಮಲ್ಲಿ ನಾನು ರಿಕ್ವೆಸ್ಟ್ ಮಾಡ್ಕೊಂಡಾಗ ಸರ್ ಕೊಡ್ತೀನಿ ಅಂತ ಅಕ್ಷಯ ತೃತೀಯದಲ್ಲಿ ನಾನು ಕೊಟ್ಟರು. ಆದ್ರೆ ತುಂಬಾ ಜನ ಬಂದಾಗ ಅವ್ರು ಪ್ರಾಮಿಸ್ ಮಾಡಿದ್ರು ನಿಮ್ಮನ್ನೆಲ್ಲ ಹಂಗೆ ಕಳಿಸ್ತೀನಿ, ಆದ್ರೆ ನಾ ಇನ್ನೊಂದು ದಿನ ಕೊಟ್ಟೆ ಕೊಡ್ತೀನಿ ಅಂತ. ಆ ಮಾತಿನ ಪ್ರಕಾರ ಇವತ್ತು ನಡ್ಕೊಂಡಿದ್ದಾರೆ. ಅಂಡ್ ಇಲ್ಲಿ ಇಷ್ಟು ಕಿಟ್ಸು ಅಂತ ಲಿಮಿಟ್ ಮಾಡ್ತಿಲ್ಲ, ಸರ್ ಹೇಳ್ದಂಗೆ ಅದು ಎಷ್ಟೇ 1,000 ಮುಂದುವರಿತಾ ಹೋದ್ರು ಅವ್ರು ಕೊಡಕ್ ರೆಡಿ ಇದ್ದಾರೆ. ಸೊ ಅದರಿಂದ ನಾನು ಎಂಟೈರ್ ಚಿತ್ರರಂಗದ ಮೂಲಕ ಅವ್ರಿಗೆ ಧನ್ಯವಾದಗಳು ಮಾಡ್ಕೊಂಡು.